ನಾಡಿನ ಸಮಗ್ರ ಅಭಿವೃದ್ಧಿಗೆ ಶಿಕ್ಷಣ ಅತ್ಯಗತ್ಯ. ಪ್ರತಿಯೊಬ್ಬರೂ ಸುಶಿಕ್ಷಿತರಾಗಬೇಕೆಂದು ಹಂಬಲ ಉನ್ನತ ಸಮಾಜಕ್ಕೆ. ಇಂತಹ ಮಹತ್ವದ ಕ್ಷೇತ್ರದಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿರುವ ಹಲವಾರು ಮಹನೀಯರಲ್ಲಿ ಪ್ರೊಫೆಸರ್ ಕೆ ವಿ ರಾಧಾಕೃಷ್ಣ ಕೂಡ ಒಬ್ಬರಾಗಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮ ಛಾಪ ಮೂಡಿಸಿರುವ ಇವರು ಸಾಹಿತಿಯಾಗಿ ರಂಗಕರ್ಮಿಯಾಗಿ ಅಷ್ಟೇ ಅಲ್ಲದೆ ಸ್ವತಃ ಯಕ್ಷಗಾನ ಕಲಾವಿದರಾಗಿದ್ದಾರೆ. ಸದಾ ಚಟುವಟಿಕೆಯ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದು ಉತ್ತಮ ವಾಗ್ಮಿಯರಿಸಿದ್ದಾರೆ. ತಮ್ಮ ಸೇವಾ ಅವಧಿಯಲ್ಲಿ ಶಿಕ್ಷಣದ ಅಭಿವೃದ್ಧಿಗೆ ಸಾಕಷ್ಟು ದುಡಿದಿರುವ ರಾಧಾಕೃಷ್ಣ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಶಿಸ್ತನ್ನು ಕಲಿಸಿದ್ದಲ್ಲದೆ ಉತ್ತಮ ಮಾರ್ಗದರ್ಶನ ನೀಡಿ ಸಾವಿರಾರು ಜವಾಬ್ದಾರಿಯುತ ವಿದ್ಯಾವಂತರನ್ನ ರೂಪಿಸಿದ್ದಾರೆ. ಮಲೆನಾಡಿನ ಸುಳ್ಯ ಸಮೀಪದ ಜರಾಜಿಯಲ್ಲಿ ಡಿಎಂ ಈಶ್ವರಪ್ಪಯ್ಯ ಮತ್ತು ಡಿಎಂ ಕಾವೇರಮ್ಮ ದಂಪತಿಗೆ 1946 ಡಿಸೆಂಬರ್ 22 ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನು ಪುತ್ತೂರಲ್ಲೇ ಕಲಿತರು. ನಂತರ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಪ್ರೌಢ ಶಿಕ್ಷಣ ಮತ್ತು ಪಿಯುಸಿಯನ್ನು ಪೂರೈಸಿದರು. ಬೆಳಗಾವಿಯಲ್ಲಿ ಪದವಿ ಪಡೆದು ಬೆಂಗಳೂರಲ್ಲಿ ಎಂಎ ಹಾಗೂ ಎಲ್ಎಲ್ಬಿ ಪದವಿಯನ್ನು ಪಡೆದುಕೊಂಡರು. 1972 ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ವೃತ್ತಿಯನ್ನು ಆರಂಭಿಸಿದ ರಾಧಾಕೃಷ್ಣ ಮುಂದಿನ ವರ್ಷಗಳಲ್ಲಿ ರೀಡರ್, ಪ್ರೊಫೆಸರ್ ಹಾಗೂ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದರು. ಹಿರಿಯ ವಯಸ್ಸಿನಲ್ಲೇ ಹೆಚ್ಚಿನ ಜವಾಬ್ದಾರಿಗಳನ್ನು ನಿಭಾಯಿಸಿ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಹೆಗ್ಗಳಿಕೆ ನಡೆಸಿದರು. ಇದೆಯಲ್ಲ, ಇದರಲ್ಲಿ ನನ್ನ ಉಳಿದ ಚಟುವಟಿಕೆಗಳಿವೆ. ನನಗೆ ಸ್ವಲ್ಪ ಈ ಕಲೆ, ಸಂಗೀತ, ನಾಟಕ ಇತ್ಯಾದಿಗಳಲ್ಲಿ ಬಹಳ ಆಸಕ್ತಿ. ಇದಕ್ಕೆಲ್ಲ ಪೋಷಕ ದ್ರವ್ಯ ಸಿಗುವಂಥದ್ದು ಮೆಟ್ರಿಕಲ್ಸ್ನಲ್ಲಿ. ಸೊ ಅಚಾನಕ್ಕಾಗಿ ನಾನು ಆ ಕಾಲೇಜಿಗೆ, ಶೇಷಾದ್ರಿಪುರಂ ಕಾಲೇಜಿಗೆ ಸೇರಿದೆ. ನನ್ನನ್ನು ಬೆಳೆಸ್ತೇನೆ, ನಾನು ಬೆಳೆಸಿದೆ ಅಂತ ಹೇಳೋದು ಅಹಂಕಾರದ ಮಾತಾಡಿದ್ರೆ ಅದು ಸ್ವಲ್ಪ ತಪ್ಪಿದೆ. ಯಾಕಂದರೆ ನಾನು ಆ ಕಾಲೇಜಿಗೆ ಸೇರಿಕೊಂಡಾಗ 13 ಜನ ವಿದ್ಯಾರ್ಥಿಗಳಿದ್ದರು, ನಾನು ಬಿಟ್ಟಾಗ 13,000 ವಿದ್ಯಾರ್ಥಿಗಳಾದರು. 2002 ಕೆಲವು ವರ್ಷ ಪುರಾಣ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಕೂಡ ಕೆಲಸ ಮಾಡಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಸ್ವಭಾವತಃ ಸಮುದಾಯ ಸ್ನೇಹಿ ಹಾಗೂ ಸಂಘಟನಾತ್ಮಕ ಮನೋಭಾವದ ರಾಧಾಕೃಷ್ಣ ಹಲವಾರು ಸಂಘಟನೆಗಳಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಿದ್ದಾರೆ. 1999 2002 ಭಾರತೀಯ ಕಾಲೇಜುಗಳ ಒಕ್ಕೂಟದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ಕರ್ನಾಟಕ ಕಾಲೇಜು ಪ್ರಾಂಶುಪಾಲರ ಸಂಘಗಳ ಒಕ್ಕೂಟ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾಗಿ ಹಾಗೂ ಅನೇಕ ಶಿಕ್ಷಣ ಸಂಸ್ಥೆಗಳ ಸದಸ್ಯರಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಅಲ್ಲದೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಸೇರಿದಂತೆ ಅನೇಕ ಕಲಾ ಸಂಸ್ಥೆಗಳ ಸದಸ್ಯರಾಗಿಯೂ ದುಡಿದಿದ್ದಾರೆ. ಯಕ್ಷಗಾನ ನಮಗೆ ಈ ತಾಳಮದ್ದಳೆ ಯಕ್ಷಗಾನದ ವೇಷಗಳು ಹಾಸೋಕ್ಕಾಗಿ ಬಂದ್ಬಿಟ್ಟು ಜೀವನದಲ್ಲಿ. ಹಳ್ಳಿನಲ್ಲಿ ಏನು ಮಾಡೋದ್ರೆ ಜೋರಾಗಿ ಮಳೆ ಬರೋದು, ಎಂಥ ಮಳೆ ಅಂದರೆ ತಿಂಗಳುಗಟ್ಟಲೆ ಮಳೆ ಬಂದ್ಬಿಡೋದು. ಆ ಮಳೆಗಾಲದಲ್ಲಿ ಮಹಾಭಾರತ ರಾಮಾಯಣದ ಪ್ರಸಂಗಗಳನ್ನು ಚೆನ್ನಾಗಿ ಒಂದೊಂದು ಮನೆಯಲ್ಲೇ ಅಥವಾ ದೇವಸ್ಥಾನದಲ್ಲಿ ಯಕ್ಷಗಾನ ತಾಳಮದ್ದಳೆ ಮಾಡಿ ತಮ್ಮಲ್ಲೆಲ್ಲ ಹೋಗಿ ಕೇಳೋದು, ಅದು ನನಗೊಂದು ಶಿಕ್ಷಣ ಅಂತ ಅನ್ಕೊಂಡೆ. ನಾಡಿನ ಕೆಲವೇ ಕೆಲವು ಶಿಕ್ಷಣ ತಜ್ಞರಲ್ಲಿ ಒಬ್ಬರು ಎನಿಸಿಕೊಂಡಿರುವ ಇವರು ದೇಶ ವಿದೇಶಗಳಲ್ಲಿ ಹಲವಾರು ಶೈಕ್ಷಣಿಕ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಶಿಕ್ಷಣದ ಮಹತ್ವವನ್ನು ಅರಿತಾರೆ. ರಾಧಾಕೃಷ್ಣ ಉತ್ತಮ ಬರಹಗಾರರು ಎನಿಸಿದ್ದು ಅನುವಾದಿತ ಕೃತಿ ಬಿಂಬಭಾರತ ಹಾಗೂ ಮೂಗಿನಗಲ ಪ್ರಭುತ್ವ, ಡಿವಿಜಿ ಬದುಕು ಬರಹ, ಆಕಾಶದಲ್ಲಿ ಬೆಂಕಿ, ಗೋವಿಂದ ಪೈ ಸಾಂಸ್ಕೃತಿಕ ಸಂಘ, ಗೋಪಾಲಕೃಷ್ಣ ಅಡಿಗ ಸಾಂಸ್ಕೃತಿಕ ಅನುಸಂಧಾನ, ಆವರ್ತಮಾನ, ಪಂಪಾಖ್ಯಾನ, ಗೋಪಿಕೋನ್ವಾದ ಮತ್ತಿತರ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕಣ್ಣ ಕಾಡು ಕಾವ್ಯ ಪ್ರಬಂಧ ಇವರ ವಿಶೇಷ ಪ್ರಯತ್ನವಾಗಿದೆ. ಇವರ 60ನೇ ವಸಂತದ ವಿಶೇಷವಾಗಿ ಮಲ್ಲೇಶ್ವರಂ ಜಿ ವೆಂಕಟೇಶ್ ಸಂಪಾದಕತ್ವದಲ್ಲಿ ಲೋಕಮಿತ್ರ ಪುಸ್ತಕ ಪ್ರಕಟವಾಗಿದೆ. 2011 ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದುಕೊಂಡಿರುವ ರಾಧಾಕೃಷ್ಣ ಅವರ ಸಾಧನೆಗೆ ಕೆಂಪೇಗೌಡ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡಲಾಗಿದೆ. ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳು ಇವರನ್ನ ಪುರಸ್ಕರಿಸಿ ಗೌರವಿಸಿವೆ. ಹೆಂಡತಿ ಹಾಗೂ ಇಬ್ಬರು ಮಕ್ಕಳು ಮತ್ತು ಮೊಮ್ಮಕ್ಕಳ ಕೃಷಿ ಕುಟುಂಬ ಇವರದ್ದು.
ಸಮುದ್ರ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾಗಿ ಮತ್ತು ಬಿಎನ್ಇಎಸ್ ಕಾಲೇಜಿನ ಕಾರ್ಯದರ್ಶಿಗಳಾಗಿ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ರಾಧಾಕೃಷ್ಣ ಅವರು ತಮ್ಮ ನೈಜ ಚಟುವಟಿಕೆಯ ಜೀವನ ಸಾಧಿಸಿದ್ದಾರೆ.